ಇದು ಒಂದು ಸೋಜಿಗಗೊಳಿಸುವ ಆಟಿಗೆ. ಇದಕ್ಕಾಗಿ ಪ್ಲಾಸ್ಟಿಕ್ ಬಾಟ್ಲಿ, ಸೈಕಲಿನ ಸ್ಪೋಕು ಹಾಗೂ ಅದರ ನಟ್ಟು, ಕೊಳವೆ ಆಕಾರದ ಚುಂಬಕಗಳು, ಕತ್ತರಿ ಬೇಕಾಗುವು. ಬಾಟ್ಲಿಯ ಮುಚ್ಚಳದಿಂದ 10 ಸೆಂಟಿಮೀಟರ್ದ ವರೆಗಿನ ಉದ್ದದ ಭಾಗವನ್ನು ಕತ್ತರಿಯಿಂದ ಕತ್ತರಿಸಿ. ಈ ಮುಚ್ಚಳದ ಭಾಗದ ಮೇಲೆ ಬಣ್ಣ ಬಣ್ಣದ 2 ಟೇಪುಗಳನ್ನು ಹಚ್ಚಿ ಈಗ ಅದನ್ನು 12 ಭಾಗಗಳಲ್ಲಿ ಕತ್ತರಿಸಿ. ಇದು ಹೂವಿನ ಎಸಳುಗಳಂತೆ ಕಾಣುವುದು. ಈ ಎಸಳುಗಳನ್ನು ಬಿಡಿಸಿ ಅವನ್ನು ಚಪ್ಪಟೆ ಮಾಡಿ. ಈ ಎಸಳುಗಳನ್ನು ಸ್ವಲ್ಪ ಸೊಟ್ಟು ಮಾಡಿ ಫ್ಯಾನದ ಬ್ಲೇಡಿದಂತೆ ಆಕಾರ ಕೊಡಿ. ಮುಚ್ಚಳದ ಮಧ್ಯದಲ್ಲಿ ಒಂದು ಛಿದ್ರವನ್ನು ತೆಗೆದು ಅದರಲ್ಲಿ ಈ ರೀತಿಯಾಗಿ ಅವುಗಳನ್ನು ಸೊಟ್ಟು ಮಾಡುತ್ತಾ ಹೋಗಿ. ಮುಚ್ಚಳದ ಮಧ್ಯಭಾಗದಲ್ಲಿ ಒಂದು ಛಿದ್ರವನ್ನು ತೆಗೆದು ಅದರಲ್ಲಿ ಸ್ಪೋಕದ ನಟ್ಟನ್ನು ಬಿಗಿಯಾಗಿ ಕೂಡಿಸಿ. ಈ ನಟ್ಟು ಹಿಂಬದಿಯಿಂದ ಹೊರಬರಲಿ. ಈ ನಟ್ಟಿನಲ್ಲಿ ಸ್ಪೋಕನ್ನು ಗಟ್ಟಿಯಾಗಿ ಕೂಡಿಸಿ. ಸ್ಟೀಲಿನ ಪಾತ್ರೆಯ ಮೇಲೆ ಸ್ಪೋಕನ್ನು ಗಟ್ಟಿಯಾಗಿ ಕೂಡಿಸಿ. ಇದು ಈ ರೀತಿಯಾಗಿ ಕಾಣಿಸುವುದು. ಸ್ಟೀಲಿನ ಪಾತ್ರೆಯ ಮೇಲೆ ಚುಂಬಕವು ಅಂಟಿಕೊಳ್ಳುತ್ತದೆ, ಆದರೆ ಇದು ಕೊಳವೆ ಆಕಾರದಲ್ಲಿರುವುದರಿಂದ ಅದರ ಸುತ್ತಲೂ ತಿರುಗಬಹುದು. ಈಗ ಈ ಚುಂಬಕ ಕೊಳವೆಗಳನ್ನು ಸ್ಪೋಕದಲ್ಲಿ ಸಿಕ್ಕಿಸಿ ಇದನ್ನು ಪಾತ್ರೆಗೆ ಅಂಟಿಸಿ. ಈ ಪಾತ್ರೆಯನ್ನು ನೀವು ತಿರುಗುವ ಫ್ಯಾನಿನ ಕೆಳಗೆ ಒಯ್ದಾಗ ಪ್ರೊಪೆಲ್ಲರ್ ತಿರುಗಿದಂತೆ ಪಾತ್ರೆಯ ಸುತ್ತಲೂ ಪ್ರೊಪೆಲ್ಲರು ತಿರುಗುತ್ತಾ ಹೋಗುವುದು. ಇದು ಒಂದು ಮೋಜಿನ ಆಟಿಗೆ. ಮೇಲಿನಿಂದ ಇದು ಹೇಗೆ ಕಾಣುತ್ತದೆ ಎಂಬುದನ್ನು ನೀವು ಈಗ ಗಮನಿಸಿ, ಎಷ್ಟು ಚೆನ್ನಾಗಿ ತಿರುಗುತ್ತದೆ ಎಂಬುದನ್ನು ನೀವು ಈಗ ನೋಡಬಹುದು. ಸುತ್ತಲೂ ಅದು ಪಾತ್ರೆಯ ಸುತ್ತಲೂ ತಿರುಗುತ್ತಾ ಹೋಗುತ್ತಲಿದೆ. ಮೇಲಿನಿಂದ ನೋಡಿದರೆ ಇದು ಈ ರೀತಿಯಾಗಿ ಕಾಣಿಸುವುದು. ಹೇಗಿದೆ ನಮ್ಮ ಈ ಚಂದದ ಆಟಿಗೆ?